ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಯಮ್ಮ ಅಥವಾ ಮಲ್ಲಪ್ಪ ಜೋತಾವ. ರೇಣುಕಾ ಸ್ವಾಮಿ ಇಷ್ಟಂದ್ರೆ ಸಾಕು, ನಿಮಗೆಲ್ಲ ಗೊತ್ತಾಗಿಬಿಡ್ತದೆ. ಏನಪ್ಪ ಅಂತಂದ್ರೆ ಇದು ದರ್ಶನ್ ಸಲುವಾಗಿ ಮಾತಾಡುವಂಥ ಮಾತುಗಳು. ಯಾಕಪ್ಪ ಅಂತಂದ್ರೆ ಈ ರೇಣುಕಾ ಸ್ವಾಮಿ ಎಷ್ಟು ಪರಿಚಿತ ಆಗಿಬಿಟ್ಟಿದ್ದಾನಪ್ಪ ಅಂತಂದರೆ ಈ ಕನ್ನಡಿಗರಿಗೆ. ಯಾಕಂದರೆ ಕನ್ನಡದ ಒಬ್ಬ ಮೇರು ನಟ ಅನ್ರಿ, ಅಥವಾ ಒಬ್ಬ ಒಳ್ಳೆಯ ನಟ ಅನ್ರಿ, ಒಬ್ಬ ಸಜ್ಜನ ನಟ ಅಂತ ನಾವು ಕರ್ಕೊಳ್ತೀವಿ. ಬಟ್ ಅವನನ್ನು ಇವತ್ತು ಖಳನಾಯಕನನ್ನಾಗಿ ಮಾಡಿದಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅವರು ರೇಣುಕಾ ಸ್ವಾಮಿಗಳು ಅಂತ. ಸತ್ತು ಹೋಗಿದ್ದಾರೆ ಪಾಪ, ಕೊಲೆ ಆಗ್ಯದ. ಆ ಕೊಲೆ ಆರೋಪ ಈಗ ದರ್ಶನ್ ಅವ್ರ ಮೇಲದ. ಅವರ ಅತ್ಯಂತ ಆತ್ಮೀಯ ವ್ಯಕ್ತಿ ಪವಿತ್ರ ಗೌಡರ ಮೇಲೆ ಅಶ್ಲೀಲವಾದ ಮೆಸೇಜು ಮತ್ತೇನು ಕಳಿಸೋದ್ರಿಂದಾಗಿ ರೊಚ್ಚಿಗೆದ್ದಂಥ ದರ್ಶನರು ತಮ್ಮೊಂದಿಗೆ ಒಂದು 15 ಜನ ಅಥವಾ 17 ಜನ ಆರೋಪಿಗಳಿದ್ದಾರೆ. ಅವನು ತೊಗೊಂಡು ಇವ್ರನ್ನ ಮನಬಂದಂತೆ ಏನಪ್ಪ ಚಿತ್ರದುರ್ಗದ ಈ ಸ್ವಾಮಿ ರೇಣುಕಾ ಸ್ವಾಮಿ ಕೊಲೆಯನ್ನು ಪಟ್ಟಣಗಿರಿ ಶೆಡ್ನಲ್ಲಿ ಜೂನ್ 9 ಕೊಲೆ ಮಾಡಿಬಿಡ್ತಾರಂತ ಈಗ ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಅದರ ಬದಲಾಗಿ ನಮ್ಮ ಮೀಡಿಯಾ ಅಂತೂ ಸಾಕಷ್ಟು ಸಾಕಷ್ಟು ಮಾತಾಡಿದೆ. ಅನು 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 ವಾಗಿತ್ತರ ಮಾಡಿದೆ ಅಷ್ಟು ವಿವರಣೆ ಕೊಟ್ಬಿಟ್ಟದ. ಈ ಡಿಸಿಷನ್ ಬರೋದ ಪೂರ್ವದಲ್ಲ ತೀರ್ಪು ಗೊತ್ತಾಗಿಬಿಟ್ಟದೆ ಎಲ್ಲರಿಗೂ. ಇವರಿಗೆ ದೊಡ್ಡ ಶಿಕ್ಷೆ ಆಗ್ತದೆ, ಒಂದು ಆಮರಣ ಅಥವಾ ಇಲ್ಲ ಏನಪ್ಪ ಅಂದ್ರೆ ಜೀವಾವಧಿ ಶಿಕ್ಷೆ ಆಗ್ಬೋದು. ಭಾಳಷ್ಟು ಜನ ಲೆಕ್ಕ ಹಾಕ್ತಾ ಇದ್ದಾರೆ. ಆ ರೀತಿಯಾದಂಥ ಒಂದು ಭರ್ಭರವಾದ ಹತ್ಯೆ ನಡೆದಂತ ಈಗ ಎಲ್ಲರೂ ಚಿತ್ರಕೊಂಡಿದ್ದಾರೆ. ನಾ ಏನು ಕೊಡುವಂಥದ್ದು ಏನೂ ಇಲ್ಲ, ಈಗ ಅದನ್ನು ಕೊಡಲಿಕ್ಕೆ ನಾವು ಹೋಗೋದು ಇಲ್ಲ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿದ್ದ ವಿಷಯ ಅದರಿಂದ ಏನು ಮುಂದೆ ಆಗ್ಬೋದು ಅಂತ. ಆಲ್ರೆಡಿ 90 ದಿನದೊಳಗೆ ರಿಪೋರ್ಟ್ ಕೊಡಬೇಕಾಗ್ತದೆ ಈ ತನಿಖಾ ವರದಿ. ಇವ್ರ ಮೇಲೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಬೇಕಾಗ್ತದೆ. ಆ ದೋಷಾರೋಪ ಪಟ್ಟಿ 4,500 ಪುಟ ಆಗಿದೆ ಅಂತ. ಎಷ್ಟು ರೀ? 4,500 ಪುಟ ಆಗ್ಯದ. ಅದರಲ್ಲಿ ಏನೇನು ಒಂದು ಕ್ಷಣದ ವಿವರಣೆ ಸಹ ಅದರ ಕೊಟ್ಟಿದ್ದಾರೆ. ಏನು ನಡೀತು, ಯಾರು ಮಾಡಿದರು, ಹೆಂಗೆ ಮಾಡಿದರು ಅಂತೇಳೆ. ಮತ್ತು ಇದಕ್ಕೆ ಮೂಲ ಕಾರಣ ರೇಣುಕಾ ಸ್ವಾಮಿಯ ಅಶ್ಲೀಲ ಒಂದು ಮೆಸೇಜಸ್, ಅದು ವಿಶೇಷವಾಗಿ ಇನ್ಸ್ಟಾಗ್ರಾಮ್ದಲ್ಲೇ ಆಗಿರ್ಬೋದು, ಮೆಟಾ ಮೂಲಕ ತರಿಸಿದ್ದಾರೆ ಅದನ್ನು. ಆಗ ನಡೆದಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ಆರೋಪಿಗಳು ಅವನ್ನ ನಮ್ಮ ರೇಣುಕಾ ಸ್ವಾಮಿಯ ಒಂದು ಮೊಬೈಲನ್ನು ಒಡೆದು ಅದ್ರ ಮೆಸೇಜಸ್ ಇದು ಮಾಡಿ ಸಿಗದಂಗೆ ಮಾಡಿ ಒಗದು ಬಂದಿದ್ರು. ಎಲ್ಲೋ ರಾಜಕಾರಣಿ ಒಳಗೆ ಅಷ್ಟು ಸಿಗಿರಲಿಲ್ಲ. ಆದರೆ ಇವತ್ತು ಟೆಕ್ನಾಲಜಿ ಭಾಳ ಮುಂದುವರೆದ ರೀ. ಅವ್ರ ನಂಬರ್ ತೆಗಿಸಿ ಆ ನಂಬರ್ಗೆ ಯಾವ ಹೋಗಿದ್ದಾವೆ ಮಾಡಿದ ಮತ್ತೊಂದು ಪೊಲೀಸರು ವ್ಯವಸ್ಥಿತವಾಗಿ, ಮತ್ತು ಅದು ಅವಶ್ಯವೂ ಇತ್ತು. ಯಾಕಪ್ಪ ಅಂತಂದ್ರೆ ಎಲ್ಲಾದ್ರೂ ಇನ್ನೂ ಗಂಭೀರವಾದಂಥ ಶಿಕ್ಷೆ ನಮ್ಮ ದರ್ಶನಕ್ಕೆ ಮತ್ತು ಜೊತೆಗಾರರಿಗೆ ಆಗುವಂಥದ್ದು ಭಾಳ ಸಾಧ್ಯತೆಗಳಿದ್ದವು. ಯಾಕಂದರೆ ಇವ್ರ ಈ ಕಾನೂನು ಕೈಗೆ ತೊಗೊಂಡಿದ್ದಂತೆ ಅಪರಾಧನ ಅದರಲ್ಲಿ 2 ಮಾತೇ ಇಲ್ಲ. ಆದರೆ ಅದು ಸಾಕ್ಷಿ ಸಿಗದೆ ಹೋಗಿದ್ರೆ ಇನ್ನಷ್ಟು ಇವ್ರು ಗಂಭೀರವಾದಂಥ ಆರೋಪ ಆಗ್ತಾಯಿತ್ತು, ಇನ್ನಷ್ಟು ಇವ್ರ ಶಿಕ್ಷೆ ಹೆಚ್ಚಾಗ್ತಾಯಿತ್ತು. ಅದು ಸಿಕ್ಕ ಒಂದರಿಂದ ಹೌದಪ್ಪ ಸುಮ್ಮನೆ ಮಾಡಿಲ್ಲ ದರ್ಶನ, ಅವ್ನು ಭಾಳ ನೋವಾಗ್ಯದ, ಮತ್ತೇನು ಆಗ್ಯದ, ಅಥವಾ ಒಂದು ಜಪ್ತಾದಂಥ ಗಾಯ ಆಗ್ಯದ ಅವ್ನ ಮನಸ್ಸಿನ ಮೇಲೆ, ಅದಕ್ಕೆ ಮಾಡಿದ. ಯಾರಿಗಾದ್ರೂ ಅಷ್ಟೇ ರೀ, ಅವ್ರ ತಂದೆ ತಾಯಿನ, ಅವರ ಹೆಂಡತಿಯನ್ನು, ಅಕ್ಕ ತಂಗಿಯರನ್ನ, ನಮಗೆ ಆತ್ಮೀಯರನ್ನ ಇನ್ನೊಬ್ಬರು ಹೀನಾಯವಾಗಿ ಟೀಕೆ ಮಾಡಿದ್ರೆ, ಹೀನಾಯವಾಗಿ ಅಶ್ಲೀಲವಾಗಿ ಮಾತಾಡಿದ್ರೆ, ಅಪಶಬ್ದಗಳನ್ನ ಮಾತಾಡಿದ್ರೆ ಯಾರಿಗೂ ಸಿಟ್ಟು ಬರ್ತದೆ. ಅದಕ್ಕಾಗಿ ಮಹಾಭಾರತ ಆಗ್ಯದ, ನಿಮಗೂ ಗೊತ್ತದೆ. ಮಹಾಭಾರತ ನಡೆದ ದ್ರೌಪದಿಯ ಶೀರಿಯನ್ನು ಚಳದಕ್ಕಾಗಿ, ದ್ರೌಪದಿ ಮುಡಿಯನ್ನು ಹಿಡಿದು ಎಳೆದಕ್ಕಾಗಿ. ಒಂದೇಳದು ಆಗದೆ ಹೋಗಿದ್ರೆ ಮಹಾಭಾರತ ಆಗ್ತಿರಲಿಲ್ಲ. ಹಂಗಿಲ್ಲೇ ಪವಿತ್ರ ಗೌಡರು ದ್ರೌಪದಿ ರೂಪದಲ್ಲೋ ಮತ್ತು ಅವ್ರ ರೂಪದಲ್ಲೋ ದರ್ಶನ ಈಗಾಗಲೇ ಒಂದು ಅವರು ಮಹಾಭಾರತ ಮಾಡಿದ ದುರ್ಯೋಧನ ಪಾತ್ರ ಮಾಡಿದ್ದಾರೆ. ನಿಜವಾಗಿ ನಿಜವಂತರು ದುರ್ಯೋಧನ ಆಗಿಬಿಟ್ಟಿದ್ದಾರೆ. ಇವತ್ತು ತಮ್ಮ ಆತ್ಮೀಯ ಗೆಳತಿಗಾಗಿ ಈ ಒಂದು ಕೊಲೆ ಮಾಡುವಂಥ ಒಂದು ಕೆಲಸವನ್ನು, ಹೀನಾಯ ಕೃತ್ಯವನ್ನು ಮಾಡಿ ಇವತ್ತು ಭಾಳಷ್ಟು ಜನರ ಕಣ್ಣಲ್ಲಿ ಬಿದ್ದು ಹೋಗಿದ್ದಾರೆ. ನಾವು ಪ್ರೀತಿ ಮಾಡ್ಬೋದು ಅವ್ರನ್ನ, ಅವರ ನಟನೆ ಬಗ್ಗೆ, ರಾಮನು ಚಿತ್ರದಲ್ಲಿ ಕುರುಡನ ಪಾತ್ರ ಮಾಡಿದ್ರ ಬಗ್ಗೆ ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದ ಕಲಾಕಾರ ಒಬ್ಬ ಖಳನಾಯಕನ ಮಗ. ಇದೆಲ್ಲರೂ ಎಲ್ಲ ಹೆಮ್ಮೆ ಪಡುವಂಥ ವಿಷಯ. ಆದರೆ ಅವ್ರ ಜೀವನದಲ್ಲಿ ಆರಂಭದಲ್ಲಿ ತೊಂದರೆ ತೊಗೊಂಡಿತ್ತು ಮಾಡಿದ ಆಮದ್ ಬೇರೆ. ಇಂಥ ಒಬ್ಬ ನಟ ಈ ರೀತಿಯಾಗಿ ಒಬ್ಬ ಖಳನಾಯಕನಾಗಿ ಪಾತ್ರ ಮಾಡಿದ್ದ ನಿಜವೊಂದಲ್ಲ ಎಲ್ಲರಿಗೂ ನೋಡ್ತಾ ಇರುವಂಥ ವಿಷಯ ಆಗ್ಯದ. ಆದರೂ ನಮ್ಮ ಅಭಿಮಾನಿಗಳು, ದರ್ಶನರ ಅಭಿಮಾನಿಗಳು ಎಷ್ಟು ಪ್ರೀತಿ ಇವತ್ತಿಗೂ ಮಾಡ್ತಾರೆ ಅಂದರೆ, ಇವರನ್ನ ಬೆಂಗಳೂರಿನ ಅಲ್ಲಿ ಜೈಲಿನಿಂದ ಬಳ್ಳಾರಿ ಜೈಲಿಗೆ ತಂದಾಗ, ಬಳ್ಳಾರಿಯಲ್ಲಿ ಇವರ ಅಭಿಮಾನಿಗಳು ಅವು ಇವರ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುವಂಥ ದೃಶ್ಯಗಳನ್ನ ನೋಡಿದಾಗ ಇನ್ನೂ ಎಷ್ಟು ಇವ್ರ ಮೇಲೆ ಅಭಿಮಾನ ಇಟ್ಟಿದ್ದಾರಪ್ಪ ಜನ, ಇವ್ರನ್ನ ಇನ್ನೂ ಹೀರೋ ಆಗಿ ಹೆಂಗೆ ನೋಡ್ತಾ ಇದ್ದಾರೆ ಜನ. ನಿಜ ಜೀವನದಲ್ಲಿ ಕಳ್ಳಾಗಿದ್ದಾರೆ ಅವರು, ಅದರಲ್ಲಿ ಎಲ್ಲ ಮಾತ್ರ ಇಲ್ಲ.
ಯಾಕಂದರೆ ದುರ್ಯೋಧನ ಕೆಲವೊಬ್ಬರು ಹೀರೋ ಮಾಡಿರ್ಬೋದು ಕೆಲವು ಲೇಖಕರು, ಕೆಲವೊಬ್ಬರು ನಮ್ಮ ರಣಕವಿ ದುರ್ಯೋಧನ ವೈಭವೀಕರಣ ಮಾಡಿ ನೀರೊಳಗಿರ್ದುಂ ಭೆಮರ್ಥಂ ಉರಗ ಪತಾಕಂ ಅಂತ ವರ್ಣನೆ ಮಾಡಿದ್ದಾನೆ ಭೀಮನ್ನ. ಯಾರು? ನಮ್ಮ ಈ ಒಂದು ರಣಕವಿ. ಅಂಥ ಒಬ್ಬ ಖಳನಾಯಕನ ನಾಯಕನಾಗಿ ಮಾಡಿ ಬಿಂಬಿಸಿದ್ದಾನೆ. ಹಾಗಿಲ್ಲೇ ನಿಜವಾದ ಖಳನಾಯಕನಾದರೂ ಜನ ಇವರು ಇನ್ನೂ ತೆರೆ ಮೇಲೆ ಏನಪ್ಪ ಅಂದ್ರೆ ಒಬ್ಬ ಹೀರೋ ಆಗಿ ನೋಡುವಂಥ ಈ ವ್ಯಕ್ತಿ. ಮತ್ತು ಅವರು ಯಾಕೆ ಸೆಳೆದಿದ್ದಿದ್ರಪ್ಪ ಅಂದ್ರೆ ಆ ಹೆಣ್ಣುಮಗಳ ಬಗ್ಗೆ ಅಶ್ಲೀಲವಾಗಿ ಬಿಹೇವ್ ಮಾಡಿದ್ದಕ್ಕಾಗಿ, ವರ್ತಿಸಿದ್ದಕ್ಕಾಗಿ, ಅವರಿಗೆ ತಮ್ಮ ಮೆಸೇಜನ್ನು ಕಳಿಸಿದ್ದಕ್ಕಾಗಿ, ಈ ಎಲ್ಲ ನಡೆಯಲ್ಲಿ ಅವರಿದ್ದಂಥವ್ರು ಏನಪ್ಪ ಅಂತಂದ್ರೆ ಈ ಕೃತ್ಯಕ್ಕೆ ಇಳಿದ್ರು ಅನ್ನೋದು ಒಂದು ನಾವಿಲ್ಲಿ ಗಮನಿಸಬೇಕಂತ ವಿಷಯ ಆಗ್ಯದ. ಯಾಕಪ್ಪ ಅಂತಂದ್ರೆ ಈ ಒಂದು ಕಾರಣಕ್ಕಾಗಿ ಇವತ್ತು ಅವ್ರಿಗೆ ಸ್ವಲ್ಪ ಶಿಕ್ಷೆ ಕಡಿಮೆ ಆಗುವೆಲ್ಲ ಸಾಧ್ಯತೆಗಳು ಇದ್ದಾವೆ. ಇಲ್ಲೇ ರೇಣುಕಾ ಸ್ವಾಮಿ ಒಬ್ಬ ಖಳನಾಯಕನಾಗಿ ನಮ್ಗೆ ಕಾಣ್ತಾ ಇದ್ದಾರೆ. ಸತ್ತಿರ್ಬೋದು ಇವತ್ತು ಅವ್ರು ಕೊಲೆ ಆಗ್ಯದ. ಅದ್ರ ಬಗ್ಗೆ ನಮ್ಗೆ ಎಲ್ಲರಿಗೂ ಕರುಣೆ ಅದ, ಪ್ರೀತಿ ಅದ, ಅಲ್ಲಪ್ಪ ಇದಾಗಬಾರ್ದಾಗಿತ್ತು ಅಂತ ಎಲ್ಲರೂ ದುಃಖ ಅದ. ಇವತ್ತು ರೇಣುಕಾ ಸ್ವಾಮಿ ಒಬ್ಬ ಹೀರೋ ನಿಂತಿದ್ದಾರೆ, ಒಬ್ಬ ಖಳನಾಯಕ ನಿಜವಾದ್ರೆ ಖಳನಾಯಕ ಇದ್ದರು ಏನಾಗಿದ್ರಪ್ಪ ಅಂದರೆ ಇವತ್ತು ದರ್ಶನ್ ಮತ್ತು ಅವ್ರ ಜೊತೆಗಾರ ತಪ್ಪಿನಿಂದಾಗಿ, ಯಾಕಂದ್ರೆ ಸರಳವಾಗಿ ಮುಗಿಯುವಂಥ ಕೆಲಸ ಸರಳವಾಗಿ ಈ ಅವ್ರಿಗೇನು ಮೆಸೇಜ್ ಬಂದಿದ್ದು ಪವಿತ್ರ ಗೌಡರಿಗೆ ಅಂತ ತೆಗೆದುಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ. ಅವನನ್ನು ಕರೆಸಿ ಅವನನ್ನು ಪೊಲೀಸ್ ನೆದರಿನಲ್ಲೇ ಅವಾಗ ಶಿಕ್ಷಣ ಅಥವಾ ಅವ್ರ ಕೋರ್ಟ್ ಮೂಲಕ ಶಿಕ್ಷಣ ಕೊಡಿಸಿದ್ರೆ ಇವತ್ತು ದರ್ಶನಕ್ಕೆ ಈ ಗತಿ ಬರ್ತಾನೆ ಇರ್ತಿರಲಿಲ್ಲ. ಯಾಕೋ ಏನೋ ಇದು ಯಾರು ಹೇಳಿಲ್ವೋ ಹೆಂಗೋ ಏನೋ ಗೊತ್ತಿಲ್ಲ. ಅದರಲ್ಲೂ ಇಲ್ಲಿವರೆಗೆ ಅವ್ರು ಮಾಡಿದಂಥ ಪಾತ್ರಗಳಾಗಿರ್ಬೋದು ಏನಾಗಿರ್ಬೋದು, ಸಿನಿಮಾ ಜಗತ್ತಿನಲ್ಲಿ ಗುಂಗಿನಲ್ಲಿದ್ದಾರೆ ಅಂತ ದರ್ಶನ ಅವರು. ಸಿನಿಮಾನ ಬೇರೆ, ಅಲ್ಲಿ ಸರ್ರಿಯಲಿಸಮ್ ಬೇರೆ. ಯಾಕಂದರೆ ಮನೋರಂಜನೆ ಅವರು ಒಂದು ಬಡದ ತಕ್ಷಣ ನಾಲ್ಕು ಉಳಿಗೆ ಬಿದ್ದು ಹೋಗುವಂಥ ಖಳನಾಯಕ ನಿಜವಂತಲ್ಲಿ ಇರುವುದಿಲ್ಲ. ಒಬ್ಬ ಮನುಷ್ಯ ಹತ್ತು ಮಂದಿನ ಬಿಡಿಯುವಂಥ ಸಾಧ್ಯತೆ ಇರುವುದಿಲ್ಲ. ಅಲ್ಲಿ ಹಿಂಸೆನ ಒಂದು ಏನಪ್ಪ ಅಂದರೆ ಇವತ್ತು ಪರಿಹಾರ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಅಂಥ ಚಿತ್ರಗಳನ್ನ ಮಾಡಿ 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 ನಮ್ಮ ದರ್ಶನರು ಮೈಂಡ್ ಏನೋ ಅದೇ ರೀತಿಯಾಗಿ ಹೋಗಿತ್ತು ಏನೋ, ಮತ್ತೊಂದು ವಿಚಾರ ಮಾಡಲೇ ಇಲ್ಲ. ಅವ್ರು ಮನಸ್ಸು ಮಾಡಿದರೆ ಇವತ್ತು ಇವರು ಜೈಲಲ್ಲಿರ್ತಿರಲ್ಲ, ಈ ಶಿಕ್ಷೆಗೆ ಅನಿವಾರ್ಯವಾಗಿ ತಲೆ ಕೊಡು ಪ್ರಸಂಗ ಬರ್ತಿರಲಿಲ್ಲ. ಅದಕ್ಕೆ ಇದು ಪಾಠ ಎಲ್ಲರಿಗೂ, ಎಲ್ಲ ನಟರಿಗೂ ಆಯಿತು, ಎಲ್ಲರಿಗೂ ಆಯಿತು ಪಾಠ. ಯಾವಾಗಲೂ ಕಾನೂನನ್ನು ಕೈ ತೆಗೆದುಕೊಳ್ಳಕೂಡುದು. ಅಂದರೆ ಪೊಲೀಸರು ಕಂಪ್ಲೇಂಟ್ ಮಾಡಿಯೂ ನಿಂತಿರಲಿಲ್ಲ ಅಂದರೆ ಅವ್ರು ಮತ್ತು ಅದ ಕೋರ್ಟ್ ಅದ ಮತ್ತೆ ಅಲ್ಲಿ ಅಪೀಲ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಅದ. ಇಲ್ಲ ನಮ್ಮ ಹೆಸರು ಕೆಡ್ತದೆ, ಈ ಪ್ರತಿಯೊಬ್ಬ ವ್ಯಕ್ತಿಗೂ ಕಲಿಯುವಂಥ ವಿಷಯ ಅದು. ಇಲ್ಲ ನಮ್ಮ ಅಪ್ರೂವ್ ಹೋಗ್ತದೆ, ಮನೆತನ ಗೌರವ ಹೋಗ್ತದೆ, ಮತ್ತು ಈಗೇನು ಹೋಯ್ತು. ಇದು ಹೊರಗೆ ಬರೋದನ್ನು ಕೊಲೆ ಅಂತ ಒಂದು ಹೀನಾಯ ಕೃತ್ಯ ಮಾಡಿದಾಗ ಅವ್ರು ಎಷ್ಟೋ ಕ್ರೂರ್ ಇದ್ರು ಸರ್ ಸತ್ತಂಥ ವ್ಯಕ್ತಿ ಅವನು ಹೀರೋ ಆಗಿಬಿಡ್ತಾನೆ. ಇದು ನಿಜ ಜೀವನದ ಕಥೆಗಳಲ್ಲಿ ಬರುತ್ತೆ ಅಂತ ಮಾತು. ಇವತ್ತು ನಾವು ಒಂದು ಇಲ್ಲಿ ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ಮಾತಾಡ್ತಾ ಇದ್ದೀನಿ ನಾನು. ಇದನ್ನು ಅಂಬೇಡ್ಕರ್ ಅವರ ಆರಂಭದ ದಿನಗಳನ್ನು ಅಭ್ಯಾಸ ಮಾಡಿದಾಗ, ಅವ್ರ ಕುರಿತಾಗಿ ಮಾಡಿದಂಥ ಚಿತ್ರಗಳನ್ನು ನೋಡಿದಾಗ ಇವತ್ತು ಅನಿಸ್ತದೆ ಅಂಥ ಒಂದು ತೊಂದರೆಗಳನ್ನ, ಅಂಥ ಒಂದು ಅಪಮಾನವನ್ನು ಸಪೋಸ್ ಏನಾದ್ರು ದರ್ಶನರವರು ಅನುಭವಿಸಿದ್ರೆ ಇನ್ನೂ ಎಷ್ಟು ಉಗ್ರ ಆಗ್ತಿದ್ರಪ್ಪ ಇವರು ಅಂತ. ಅಂಬೇಡ್ಕರ್ ಸಿಟ್ಟಿದ್ದು ಈ ಒಂದು ಸಮಾಜದ ದೋಷಗಳ ಪದರಾಗಿ ತಮ್ಮ ಮೇಲೆ ನಡೀತಿರುವಂಥ ಅಸ್ಪೃಶ್ಯತ ದಮನಕ್ಕಾಗಿ ಸಾಕಷ್ಟು ರೋಷ ಸಿಟ್ಟು. ಆದರೆ ಎಂದೂ ಅವರು ಕಾನೂನು ಕೈ ತೊಳುವಂಥ ಪ್ರಯತ್ನ ಮಾಡಲಿಲ್ಲ. ಅದನ್ನು ಕಾನೂನು ಮೂಲಕ ಪರಿಹರಿಸಬೇಕಂತ ಪ್ರಯತ್ನ ಮಾಡಿದರು. ಅದರ ಪ್ರತಿಫಲನ ಇವತ್ತು ನಮ್ಮ ಸಂವಿಧಾನ, ಅವರ ಹೋರಾಟದ ಪ್ರತಿಫಲ ಅದು ಸಂವಿಧಾನ. ಅವರು ಎಂದೂ ಕೈಗೆ ಐದು ಕೈನೂ ಕಾನೂನು ತೆಗೆದುಕೊಳ್ಳಲಿಲ್ಲ, ಮತ್ತು ಇನ್ನೊಬ್ಬರು ತೆಗೆದುಕೋಬೇಕು ಅಂತೂ ಹೇಳಲಿಲ್ಲ. ಇದನ್ನು ನಾವು ಪ್ರತಿಯೊಬ್ಬರು ಕಲಿಯುವಂಥದ್ದು. ಇವತ್ತು ನಮ್ಮ ಗಾಂಧೀಜಿಯವರಾಗಿರ್ಬೋದು, ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು, ಇನ್ನುಳಿದ ಯಾರೋ ಮಹಾನ್ ವ್ಯಕ್ತಿಗಳು ಅಮೆರಿಕದಲ್ಲಿ ಸಾಕಷ್ಟು ಇದ್ದರು. ಕರಿ ಬಿಳಿ ನನಗೆ ಜನಾಂಗೀಯ ಚಿಕ್ಕಾಟುಗಳಿದ್ದವು. ಇಲ್ಲಿ ನಮ್ಮಲ್ಲೇ ಅಸ್ಪೃಶ್ಯಗಳು ಅನೇಕ ದಾಳಿಗಳಾಗಿದ್ದಾವೆ. ಅವ್ರನ್ನ ಅವ್ರ ಬದುಕಿನಲ್ಲಿ ಮ್ಯಾಲೆ ಎತ್ತಿಗೆ ನಾವು ಕೊಟ್ಟಿಲ್ಲ ಅವ್ರಿಗೆ, ಮೇಲ್ವರ್ಣೀಯ ಮೇಲ್ಜಾತಿಯ ಜನ. ಆದರೂ ಅಂಥ ಒಂದು ಪರಿಸ್ಥಿತಿಯಿಂದ ಮೇಲೆ ಬಂದ ಅಂಬೇಡ್ಕರ್ ಅವರು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಕಾನೂನು ಮೂಲಕ ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ಒಂದು ಸಾಧನೆ ಮಾಡಿದ್ದು. ಅವ್ರಿಗೆ ಅಂತ ಅನ್ಯಾಯ ನೆನೆಸಿಕೊಂಡಾಗ ಇವ್ರು ಎಷ್ಟು ಸಲ ಎಷ್ಟು ದಿನ ಕೊಲೆ ಮಾಡ್ತಿದ್ದು ದರ್ಶನ ಅವ್ರಿಗೆ ಗೊತ್ತಿಲ್ಲ. ಮತ್ತು ಇದಕ್ಕೆ ಪರಿಹಾರ ಕೊಲೆನೇ ಅಲ್ಲ, ಶೇಡಲ್ಲ. ಇದಕ್ಕೆ ಪರಿಹಾರ ಶಾಂತ ರೂಪದಿಂದ ಬುದ್ಧಿಮತ್ತೆ ರೂಪ ಮಾಡಿಕೊಂಡು ಯಾರು ತಪ್ಪು ಮಾಡ್ತಿರ್ತಾರೆ ಅವ್ರ ಕಾನೂನು ಅಡಿಯಲ್ಲಿ ಸಿಗಿಸಿ ಶಿಕ್ಷೆ ಕೊಡಿಸುವಂಥದ್ದು. ಬದಲಾದರೆ ಭಾಳ ಒಳ್ಳೆಯದು, ಬದಲಾಗಲಿಲ್ಲ ಅಂದರೆ, ಪರಿವರ್ತನೆ ಆಗಲಿಲ್ಲ ಅಂದರೆ ಶಿಕ್ಷೆ ಅನಿವಾರ್ಯ. ಅದನ್ನು ದರ್ಶನವ್ರು ಮಾಡಬೇಕಾಗಿತ್ತು. ಯಾಕಂದರೆ ಬುದ್ಧಿವಂತನಾಗಿ ಅನೇಕ ಚಿತ್ರಗಳು ಪಾತ್ರ ಮಾಡಿದಂಥ ವ್ಯಕ್ತಿ. ಆದರೆ ಕೊನೆಗೆ ಅಲ್ಲೆಲ್ಲ ಏನಾಗ್ತದೆ, ಸಿನಿಮಾದಲ್ಲಿ ನಿರ್ದೇಶಕರ್ತಾರೆ, ಅಲ್ಲಿ 3 ತಾಸಿನ ಮುಗಿಸ್ಬೇಕಾಗಿರ್ತದೆ. ಅದಕ್ಕೆ ಅವ್ರು ಉದ್ದಕ್ಕೆ ಹೇಳೋದಕ್ಕೆ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಪರಿಹಾರ ಕೊಟ್ಟು ಬಿಡೋದಪ್ಪ, ಕೆಟ್ಟಕ್ಕೆ ಏನಪ್ಪ ಅಂದರೆ ಅದಕ್ಕೆ ಪರಿಹಾರ ಅಂತ್ಯ ನಾಶ. ಅದು ತಲೆಯಲ್ಲಿ ಇದ್ದಿದ್ದರಿಂದಾಗಿ ಈ ಒಂದು ರೇಣುಕಾ ಸ್ವಾಮಿ ಮೇಲೆ
ಕೊಲೆ ಮಾಡುವಂಥ ವ್ಯರ್ಥ ಪ್ರಯತ್ನ ಮಾಡಿ ತಮ್ಮ ಹೆಸರು ಕಡಿಸ್ಕೊಂಡಿರುವ ದರ್ಶನ್ ಅವರು ಇವರು ಜೈಲಿನಲ್ಲೇ, ಅದು ಏನಪ್ಪ ಅಂತಂದ್ರೆ ಎಲ್ಲರೂ ಅವ್ರ ಮೇಲೆ ಎದುರಿಟ್ಟಿದ್ದಾರೆ. ಸಣ್ಣದಾಗಿ ಒಂದು ಏನೋ ಸಿಗರೇಟ್ ಸೇದ್ಬೋದು, ಮತ್ತೇನು ಮಾಡ್ಬೋದು, ಅರ್ಧ ಗಂಟೆ ಆದ ದೊಡ್ಡ ಪ್ರಚಾರ ಪಡಿತಾ ಇದೆ ಇವತ್ತು. ಮತ್ತು ಹೌದು, ಅದು ಬದಲಾವಣೆ ಮಾಡೋದಕ್ಕಾಗಿ ಜೈಲ್ ಅದ. ಅಲ್ಲಿ ಜೈಲಿನಲ್ಲಿ ಸಿಗರೇಟ್ ಸೇದಾಗಲಿ ಮತ್ತೊಂದಾಗಲಿ ಈ ಒಂದೆಲ್ಲ ಒಂದು ಏನು ನಾವು ಇವತ್ತು ಚಟಗಳನ್ನು ಕರಿತೀವಿ ಅಲ್ಲಿ ನಡೀಲಿಕ್ಕೆ ಮಾಡಲಿಕ್ಕೆ ಕೊಡೋದಿಲ್ಲ. ಅದು ಅದನ್ನೆಲ್ಲ ಪ್ರತಿಬಂಧ ಮಾಡುವಂಥ ಒಂದು ಕೇಂದ್ರ ಮನಸ್ಸನ್ನು, ಮನುಷ್ಯನನ್ನು ಪರಿವರ್ತನೆ ಮಾಡುವಂಥ ಜಾಗ ಅದು. ಮತ್ತು ಅಲ್ಲಿ ಸಾರಾಯಿ, ಹೆಣ್ಣು, ಸಿಗರೇಟು ಎಲ್ಲ ಕೊಟ್ಟರೆ ಮತ್ತು ಮೊದಲೇ ಅಪರಾಧಿ ಇರ್ತಾನೆ ಅವ, ಇನ್ನೂ ದೊಡ್ಡ ಅಪರಾಧಿ ಆಗ್ತಾನೆ. ಆ ಅಪರಾಧಿ ಅಂತ ಬೆಳೆಬಾರದು ಕೂಡ ಅವೆಲ್ಲ ಕಟ್ ಮಾಡ್ತಾ ಇರ್ತಾರೆ. ಜೈಲಿರೋದನ್ನು ತಿದ್ದುದಕ್ಕಾಗಿ ಅನಿವಾರ್ಯವಾಗಿ ದಂಡಂ ದಶಗುಣಂ ಅಂತೇಳಿ ಶಿಕ್ಷೆ ಕೊಟ್ಟು ಅವ್ರನ್ನ ಬದಲಾಯಿಸೋ ಪ್ರಯತ್ನ ಮಾಡುವಂಥ ಒಂದು ಪ್ರಯತ್ನ. ಅದೆಷ್ಟು ಪ್ರಯತ್ನ, ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಬಿಡ್ತದೆ ಮತ್ತು ಬೇರೆ. ಯಾಕಂದರೆ ಜೈಲಿಗೆ ಹೋಗಿ ಬಂದಂಥವ್ರು ಎಷ್ಟು ಪರಿವರ್ತನೆ ಆಗಿದ್ದಾರೆ ಇವತ್ತು ಲೆಕ್ಕದಾಗ, ಕೌಂಟ್ ಮಾಡಿದಾಗ, ಸರ್ವೆ ಮಾಡಿದಾಗ ಭಾಳ ಕಡಿಮೆ ಜನ, ಒಂದು 5-10% ಜನ ಮಾತ್ರ ಪರಿವರ್ತನೆ ಆಗಿದ್ದಾರೆ. ಬಿಡ ಉಳಿದ 70-80 ಅಂತ ಬಟ್ 90 ಅಂದರೂ ಅಡ್ಡಿ ಇಲ್ಲ, ಅಷ್ಟು ಜನ ಪರಿವರ್ತನೆ ಆಗಿಲ್ಲ. ಇನ್ನೂ ಹೆಚ್ಚು ಕ್ರೂರಿಗಳಾಗಿ ಹೊರಗೆ ಬಂದಿದ್ದಾರೆ, ಇನ್ನೂ ಹೆಚ್ಚು ತಪ್ಪುಗಳನ್ನು ಮಾಡುವಂಥ ಜನ ಹೊರಗೆ ಬಂದಿದ್ದಾರೆ. ಇವತ್ತು ನೋಡಿರಿ, ಜೈಲು ಹೋಗಿ ಬಂದ ಅವ್ರ ಮುಖಂಡರು ಎಲ್ಲರೂ ಓದಿಸ್ತಾರೆ, ಏ ಮನುಷ್ಯಪ್ಪ ಸುಮಾರು ಅಂತೇಳಿ. ಸಮಾಜ ಹಂಗೆ ಅವ್ರನ್ನ ನಿರ್ಮಾಣ ಮಾಡ್ತದೆ, ಅವರು ಹಂಗೆ ತಯಾರಾಗ್ತಾರೆ. ಯಾಕಂದ್ರೆ ಈ ಮನುಷ್ಯ ಪರಿಸರದ ಕೂಸು. ಇದರ ಅನೇಕ ನಮ್ಮ ತತ್ವಜ್ಞಾನಿಗಳು ಹೇಳಿದ್ದಾರೆ, ಸೋಷಲಿಸ್ಟ್ ಹೇಳಿದ್ದಾರೆ, ಸೋಷಲ್ ಸ್ಟಡಿ ಮಾಡಿದಂಥವ್ರು ಹೇಳಿದ್ದಾರೆ. ನಾವು ಈ ವಾತಾವರಣ ಬೆಳೀತಾ ಇರ್ತೀವಿ, ಸುತ್ತಮುತ್ತಿಂಥ ವಾತಾವರಣ ಇದ್ದಾಗ ಸಹಜವಾಗಿನ ಎಲ್ಲರೂ ಸುತ್ತಮುತ್ತು ಇವತ್ತು ಕುಡುಕರು, ಮತ್ತೇನು ತುಡುಗರು, ಕಳ್ಳರು ಇರೋದರಿಂದ ಇವಾಗ ಒಳ್ಳೆಯ ವ್ಯಕ್ತಿಯಲ್ಲಿ ಹುಟ್ಟೋದು ಭಾಳ ಕಷ್ಟ ರೀ. ಅಂಬೇಡ್ಕರ್ ಅಂತ ಒಬ್ಬ ವ್ಯಕ್ತಿ ಅತ್ಯಂತ ಕ್ರೂರ ವಾತಾವರಣದ ಮ್ಯಾಲೆ ಹೇಳೋದು ಭಾಳ ಕಷ್ಟ. ಎಲ್ಲೋ ಒಂದು ಶತಮಾನಕ್ಕೊಬ್ಬ ಇಬ್ಬರು ಬರುವಂಥ ವ್ಯಕ್ತಿತ್ವಗಳವೆಲ್ಲ, ಅದು ದರ್ಶನ್ ಇವತ್ತು ಅಂಥ ವ್ಯಕ್ತಿ ಬೆಳೆಯಲಿಲ್ಲ. ಕ್ರೂರತ್ವಕ್ಕೆ, ಅನ್ಯಾಯತ್ವಕ್ಕೆ, ಅನ್ಯಾಯನ ಏನಂತ ನಮ್ಗೆ ಕನ್ನಡದಲ್ಲಿ ಹಮ್ಮುರಾಬಿ ಶಾಸನದ ಬಗ್ಗೆ ಸಾಕಷ್ಟು ಹೇಳಿದ್ದಾನೆ. ಕನಿ ಕನ್ನ, ಮೂಗಿ ಮೂಗ, ಕೊನೆ ಕೊಲೆ ಮಾಡುವಂಥ ಹುಚ್ಚು ಸಾಹಸಗಳು ಸೇರಿಸಿದ್ದರಿಂದಾಗೆ ಇವತ್ತು ದರ್ಶನ್ ಅವರು ಖಳನಾಯಕರಾಗಿ ನಿಂತಿದ್ದಾರೆ ನಮ್ಮ ಮುಂದೆ. ಅಂಥವ್ರು ನಾವು ಇವತ್ತು 4,500 ರೂಪಾಯಿಗಳ ದೋಷಾರೋಪ ಪಟ್ಟಿ ತಯಾರು ಮಾಡಿ ಅವರ ಪ್ರಥಮ ಆರೋಪಿ ಯಾರಪ್ಪ ದರ್ಶನ್ ಮಾಡಲಿ ಕೊಡಲಿದ್ದಾರೆ. ಅದ್ರ ಜೊತೆಗೆ ಒಂದು ಸಮಾಧಾನ ಏನಪ್ಪ ಅಂದ್ರೆ ಈ ಒಂದು ನಮ್ಮ ಪವಿತ್ರ ಗೌಡರಿಗೆ ಅಶ್ಲೀಲ ಸಂದೇಶ ಕಳಿಸಿದ್ದು ಇವತ್ತು ದೃಢಪಟ್ಟದ. ಹೀಗಾಗಿ ದರ್ಶನರಿಗೆ ಒಂದಿಷ್ಟೇನೋ ರಿಯಾಯಿತಿಗಳು ಸಿಗ್ಬೋದೇನೋ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದ. ಅದರ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ಗೊತ್ತಿಲ್ಲ, ಯಾಕಂದರೆ ಅಷ್ಟು ಸುಲಭದ ಮಾತಲ್ಲ. ಆಲ್ರೆಡಿ ಭಾಳ ಒಂದು ಭೀಕರ ಒಂದು ಹತ್ಯೆ ಆಗೋಗ್ಬಿಟ್ಟದೆ. ಅದರ ಬಗ್ಗೆ ಕರುಣೆ ತೋರಿಸೋದಪ್ಪ ಅಂದ್ರೆ ಇದರರ್ಥ ಏನಂದ್ರೆ ನಾವು ಕೊಲೆಯನ್ನು ಪ್ರಪೋಸ್ ಮಾಡಿದಂಗೆ ಆಗ್ತದೆ. ಅದಕ್ಕಾಗಿ ಅದನ್ನು ಯಾರೂ ಮಾಡೋ ಸಾಹಸ ಮಾಡೋದಿಲ್ಲ. ಆದರೂ ಒಂದು ಮಾನವೀಯ ದೃಷ್ಟಿ ಇಟ್ಟುಕೊಂಡು ಹೌದಪ್ಪ ಇವರು ಬದಲಾವಣೆ ಆಗೋಕ್ಕೆ ಸಾಧ್ಯದ, ಮತ್ತು ಇವರು ಈ ಹಿಸ್ಟ್ರಿ ನೋಡಿದಾಗ ಇಲ್ಲಿವರೆಗೆ ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದು ನೋಡಿದಾಗ ಒಂದಷ್ಟು ಎಲ್ಲೋ ರಿಯಾಯಿತಿ ಸಿಗ್ಬೋದೇನೋ, ಶಿಕ್ಷಣ ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂತೇಳಿ ನಾವು ಊಹಿಸ್ಬೋದಷ್ಟು. ಅದರ ಆಗ್ತದೆ ಗ್ಯಾರಂಟಿ ಇಲ್ಲ. ಯಾಕಂದರೆ ಕೊಲೆ ಭೀಕರತೆ ಎಷ್ಟಿತ್ತಂದರೆ ಯಾರಾದರೂ ಈ ಘಟನಾವಳಿಗಳನ್ನು ಕಳೆದ ಅವ್ರ ಘಟನೆ ನಡೆದಿಂದ ಇವತ್ತಿಂದ ನಾನು ನೋಡಿದರೆ ಈ ಒಂದು June 9th ನಡೆದಂಥ ಘಟನೆಗಳನ್ನ ನೋಡಿದರೆ ಅದರಲ್ಲೂ ಮೀಡಿಯಾ ಎಷ್ಟು ಹೈಪ್ ಮಾಡಿ ತೋರಿಸಿದನೋ, ಎಷ್ಟು ಏನು ಮಾಡಿ ತೋರಿಸಿದ್ರು ಗೊತ್ತದ ನಿಮಗೆ. ಅವೆಲ್ಲ ನೆನಪಿಸ್ಕೊಂಡಾಗ ದರ್ಶನ್ ಅವ್ರಿಗೆ ಇದರಿಂದ ಮುಕ್ತಿ ಸಿಗೋದು ಭಾಳ ಕಷ್ಟ ಅನ್ನೋದು ಸಹಜವಾಗಿ ಯಾರಿಗಾದರೂ ಅನಿಸ್ತದೆ. ಸಿಗ್ತದೋ ಇಲ್ಲೋ ಮುಕ್ತಿ ಆ ಮಾತು ಬೇರೆ, ಆದರೆ ದರ್ಶನದಿಂದ ಒಂದು ಪಾಠ ಮಾತ್ರ ಇವತ್ತು ಇಡೀ ಸಮಾಜಕ್ಕೆ ಹೋಗ್ಲಿಕ್ಕೆ ಏನಂತಂದ್ರೆ ಇಂಥ ತಪ್ಪುಗಳು ನೀವು ಯಾರು ಮಾಡಬೇಡ್ರಿ, ಎಂಥ ಎತ್ತರಕ್ಕೆ ಬೆಳೆದಿದ್ರು ಅವ್ರು ಶಿಕ್ಷೆ ಆಗೋ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಅದಕ್ಕಾಗಿ ಇದೊಂದು ಮೆಸೇಜ್ ನಮಗೆ, ಇದು ಅಭ್ಯಾಸ ಮಾಡ್ಬೇಕಾಗಿದೆ ನಮಗೆ ಗೊತ್ತಲ್ಲ. ನಾವು ಅವ್ರ ಸಿನಿಮಾ ನೋಡಿ, ಅವ್ರ ಚಿತ್ರಗಳನ್ನ ನೋಡಿ, ಅವರಿಂದ ಪ್ರೇರಿತರಾಗಿ ಅನೇಕ ತಪ್ಪುಗಳು ಸರಿಗಳು ಮಾಡ್ತಾ ಇರ್ತೀವಿ. ಈ ಸಾಕಷ್ಟು ಸಲ ಈ ಮಾತನ್ನು ಹೇಳಿದ್ದೀನಿ ನಾನು. ಅನೇಕರು ರಾಜಕುಮಾರ್ ಅವ್ರ ಕಾಲದಲ್ಲಿ ಅವ್ರ ಚಿತ್ರಗಳನ್ನ ನೋಡಿ, ಅದರಲ್ಲೂ ಬಂಗಾರದ ಮನುಷ್ಯ ಅಂತ ಚಿತ್ರ ನೋಡಿದಾಗ ಅನೇಕರು ಬದಲಾವಣೆ ಆಗಿದ್ದನ್ನು ನೋಡಿದ್ವಿ. ಅನೇಕ ಹೊಲಗಳಿಗೆ ಹೋಗಿ ಹೆಚ್ಚಿದ್ದನ್ನು ನೋಡಿದ್ವಿ, ಅಲ್ಲಿ ಕೆಲಸ ಮಾಡೋದನ್ನು ನೋಡಿದ್ವಿ. ಯಾಕಂತಂದರೆ ಅದು ವ್ಯಕ್ತಿತ್ವ ಹಂಗಿರ್ತದೆ, ಪ್ರಭಾವ ಹಂಗಿರ್ತದೆ. ನಾವು ಸಾಕಷ್ಟು ಹೇಳಿದ್ವಿ ಮಾತನ್ನು. ಏನಪ್ಪ ಅಂತಂದ್ರೆ ನೀವು ಕೇಳಿದಿರಿ ಹೌದು ಆ ವಿಷಯದಲ್ಲೇ. ಏನಂತಂದರೆ ಈಗ ಹೇಳಿದಾಗ ನಿಮಗೆ ಆ ಒಂದು ಚಲನಚಿತ್ರ ಇದು ಏನಪ್ಪ ಅಂತಂದರೆ ಕಾವ್ಯ ಸಂಹಿತ ಅಂತ. ನಾವು ಕಾವ್ಯ ಅಂದರೆ ಕಾಂತಾ ಸಂಹಿತ, ಒಬ್ಬ ವ್ಯಕ್ತಿಯನ್ನು ಆ ಕಾಂತಿ ಅಂದರೆ ಪ್ರೀತಿಯ ಹೆಣ್ಣು ಮಗಳು ಅಂದರೆ ಹೆಂಡತಿ ಇರ್ಬೋದು, ಪ್ರೀತಿಮನೂ ಇರ್ಬೋದು, ಆ ವ್ಯಕ್ತಿಯನ್ನು ಪರಿವರ್ತನೆ ಮಾಡೋದು ಅವಳಲ್ಲಿ ಮಾತ್ರ ಸಾಧ್ಯ ಇರ್ತದೆ. ಬರೀ ಕಣ್ಣು ಸನ್ನೆ ಮೇಲೆ ಬದಲಾವಣೆ ಮಾಡುವಂಥದ್ದು ಇರ್ತದೆ ಹೆಣ್ಣುಮಗಳೆಲ್ಲ, ಅಂದರೆ ಅವನ ಹೆಂಡತಿಯಲ್ಲಿರ್ಬೋದು, ಗೆಳತಿಯಲ್ಲಿರ್ಬೋದು. ಅದು ಚಿತ್ರರಂಗ ಅಂದರೆ ಕಾಂತಾ ಸಂಹಿತ. ಭಾಳಷ್ಟು ವಿಷಯಗಳನ್ನು
ಅದು ನಮಗೆ ನೇರವಾಗಿ ಹೇಳಲಾರದ ಇಂಥ ಕೃತಿಗಳನ್ನು ಮಾಡಿ ತೋರಿಸುವುದರ ಮೂಲಕ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು ಮಾಡ್ತದ ಕೆಲಸ. ಹೀಗಾಗಿ ಅಂಥ ಒಂದು ವಾತಾವರಣ ಬೆಳೆದಂಥ ದರ್ಶನದವರು ಇವತ್ತೇನೋ ಯಾವುದೋ ಪ್ರಭಾವದಿಂದ ಒಂದು ಗೆಳತಿ ಮೇಲಾದಂಥ ಒಂದು ಅಸಭ್ಯ ವರ್ತನೆಯಿಂದಾಗಿ ಅವರು ಅಶ್ಲೀಲ ವರ್ತನೆಯಿಂದಾಗಿ ರೋಷವಾಗಿ ರೇಣುಕಾ ಸ್ವಾಮಿಯವರನ್ನು ಹೊಂದಿದ್ದು ಇದು ಅಪರಾಧ ಹೌದು. ಆದ್ರಲ್ಲೇ ಕಾರಣ ಏನಪ್ಪ ಅಂದರೆ ಮೋಟಿವ್ ಏನಂದರೆ ಅಸಭ್ಯ ಅಶ್ಲೀಲ ವರ್ತನೆ. ಅದರಿಂದಾಗಿ ಒಂದಷ್ಟೇನೋ ರಿಯಾಯಿತಿ ಸಿಕ್ಕರು ಸಿಗ್ಬೋದು ದರ್ಶನದವರಿಗೆ. ಜೊತೆಗೆ ಒಂದು ಒಳ್ಳೆಯ ಮೆಸೇಜ್ ಕೊಡುತ್ತಿರೋಂಥ ಹೀರೋ ಆಗಿ ಬಂದಂಥವ್ರು ಈ ವ್ಯಕ್ತಿ ತಪ್ಪಾಗ್ಯದ ಶಿಕ್ಷೆ ಕಡಿಮೆ ಮಾಡೆ ಬಟ್ ದಂಡ ಹೆಚ್ಚಾಕ ಮತ್ತೇನು ಮಾಡೆ ಅವ್ರಿಗೆ ಇನ್ನಷ್ಟು ಇಂಥದ್ದು ಆಗದೆ ನೋಡುವಂಥದ್ದು ಯಾಕಂದರೆ ರಿಪೀಟ್ ಆಗಬಾರ್ದಂಥ ಕೆಲಸಗಳು. ಈಗಾಗಲೇ ಅವ್ರ ಕರಿಯರ್ ನೋಡಿದಾಗ ಅವ್ರ ಹೆಂಡತಿ ಮೇಲೆ ಮಾಡಿದಂಥ ಅನ್ಯಾಯಗಳಾಗಿರ್ಬೋದು ಮತ್ತೇನಾಗಿರ್ಬೋದು ಅವೆಲ್ಲ ನೋಡ್ಬೋದು ಬಂದಾಗ ಇತಿಹಾಸ ನೋಡಿದ ಮಾತ್ರ ಕ್ಷಮಿಸಬಾರದಪ್ಪ ಅಂತ ಅನಿಸ್ತದೆ. ಆದರೆ ಇತ್ತೀಚೆಗೆ ತಮ್ಮ ಹೆಂಡತಿ ಜೊತೆನೇ ಅವರು ಇರುತ್ತಿರುವಂಥದ್ದು ಬಿಹೇವ್ ಮಾಡುವುದನ್ನು ಅದರಲ್ಲೂ ಅವ್ರ ಹೆಂಡತಿ ವಿಜಯಲಕ್ಷ್ಮಿಯವರು ವರ್ತನೆ ಮಾಡೋದು ನೋಡಿದಾಗ ಮಗು ಅಥವಾ ವಾತಾವರಣ ಅವ್ರ ಬಗ್ಗೆ ಒಂದೇನೋ ಕ್ಷಮೆ ಮಾಡಿದ್ದೀನಿ ನೋಡಿದಾಗ ಇವರು ಅವ್ರ ಜೊತೆಗೆ ಚೆನ್ನಾಗಿದ್ದಾರಪ್ಪ ಇತ್ತೀಚೆಗೆ ಅನ್ನುವಂಥ ಒಂದು ಕಲ್ಪನೆಗಳು ಬರಲಿಕ್ಕೆ ಸಾಧ್ಯತೆ. ಒಟ್ಟಾರಾಗೆ ದರ್ಶನ್ರವರ ಈ ಒಂದು ಕೊಲೆಯ ಪ್ರಕರಣ ವಿಶೇಷವಾಗಿ ಅವರಿಗೆ ಶಿಕ್ಷೆ ನಿಶ್ಚಿತ ಆಗ್ತದೆ ಅದು ತಪ್ಪಿಸಲ್ಕಂತ ಸಾಧ್ಯನೇ ಇಲ್ಲ ಅನ್ನಿಸ್ತದೆ. ಮತ್ತಿನ್ನು ಇದರ ಅವರಿಲ್ಲಪ್ಪ ಅನ್ನೋದು ಪ್ರೂವ್ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಇವತ್ತು. ಯಾಕಂತಂದರೆ ಆಲ್ರೆಡಿ ಅವ್ರ ವಿರುದ್ಧನ ಎಲ್ಲ ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ. ಹೀಗಾಗಿ ಪ್ರಥಮ ಆರೋಪಿ ಅವರೇ ಇದ್ದಾರೆ. ಅದಕ್ಕೆ ಶಿಕ್ಷೆ ಅಂತ ಯಾವುದು ಗ್ಯಾರಂಟಿ? ಅದು ಎಷ್ಟರ ಮಟ್ಟಿಗೆ ಆಗ್ತದೆ, ಯಾವ ರೀತಿ ಆಗ್ತದೆ, ಅದು ಇನ್ನು ನಾವು ಮುಂದಿನ ನೋಡುವಂಥದ್ದು. ಜೊತೆಗೆ ದರ್ಶನ ಅಂಥ ಮನಸ್ಥಿತಿ ಜನಕ್ಕೆ ನಾವು ಹೇಳುವಂಥದ್ದು ಏನಪ್ಪ ಅಂದ್ರೆ ಇಂತಹ ತಪ್ಪುಗಳನ್ನು ದರ್ಶನ ಮಾಡಿದಂಥ ಎಡಬೆಳಗ್ಗೆ ವಿಚಾರಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅಂತ. ಯಾಕಂತಂದ್ರೆ ದರ್ಶನ ಎಷ್ಟೋ ಪ್ರಜ್ಞಾವಂತಿದ್ದರು, ಒಳ್ಳೆಯ ನಿರ್ದೇಶಕರ ಕೈಯಲ್ಲಿ ಒಂದು ಚಿತ್ರದಲ್ಲಿ ನಟಿಸಿದ್ರೂ ಸಹ ಇವರು ಪರಿವರ್ತನೆ ಆಗದೆ ಒಂದು ಅಖಂಡ ಕಲ್ಲಾಗಿ ಯಾಕೆ ಉಳಿದ್ರು ಅನ್ನುವಂಥ ಅವ್ರಲ್ಲಿ ಇನ್ನೂ ಆ ದ್ವೇಷ ರೋಷ ಕೆಚ್ಚು ಕ್ಯಾಚೋ ಏನಂತ ನೀವು ಅವೆಲ್ಲ ಯಾಕೆ ಬಂದು ಉಳಿಬಾರದಾಗಿತ್ತು. ಅದು ಒಂದು ಯಾವುದೇ ವಿಷಯವನ್ನು ಸೀರಿಯಸ್ ಆಗಿ ಮತ್ತು ಅಷ್ಟಾಗಿ ಏನಪ್ಪ ಅಂತ ಚಾಣಾಕ್ಷನ್ ದಾಟಿಸಬೇಕಾಗಿತ್ತು. ಈಗ ನಿಮ್ಗೆ ಆರಂಭದಲ್ಲಿ ಹೇಳಿದಾಗ ದರ್ಶನ್ರವ್ರು ಮನಸ್ಸು ಮಾಡಿದರೆ ಆವತ್ತು ಇದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಯಾಕಂದ್ರೆ ಸಾಕಷ್ಟು ಪ್ರಭಾವ ಇದ್ರು ಇವರು ಸರ್ಕಾರದಲ್ಲಿ ಆಗಿರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಪ್ರಭಾವ ಇದ್ದರು. ಅವರ ಮೂಲಕ ಆ ವ್ಯಕ್ತಿಯನ್ನು ರೇಣುಕಾ ಸ್ವಾಮಿಯನ್ನು ಕರೆಸಿ ತಾಕೀತು ಮಾಡಿಸೋ ಮತ್ತೇನೋ ಮಾಡಿಸಿ ಮಾಡಿದ್ರೆ ಅಥವಾ ಅವ್ರ ಕೇಸ್ ಆಗಿದ್ರೆ ಇವತ್ತು ಅವ ಅಪರಾಧಿ ಸ್ಥಾನದಲ್ಲಿ ಇರ್ತಿದ್ದ, ಇವರು ಹೀರೋ ಸ್ಥಾನದಲ್ಲಿ ಇರ್ತಿದ್ದರು. ಆದರೆ ಅವ್ರನ್ನ ಕೊಂದು ಇವತ್ತು ಏನಾಗಿದ್ದಾರಪ್ಪ ಅಂದರೆ ಇವರು ಕೊಂದ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ ಬಟ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ 4500 ರೂಪಾಯಿ ಮೊದಲನೇ ಆರೋಪಿನೇ ಇವರು. ಅದಕ್ಕೇನದ ಮೋಸ್ಟ್ಲಿ ಇವ್ರ ಮೇಲೆ ಆರೋಪಿಸಿದ್ದಾಗ ಸಾಧ್ಯತೆ ಎಲ್ಲ ಇದ್ದಾವೆ. ಅದಕ್ಕಾಗಿ ಇವತ್ತು ಅವರು ಆ್ಯಂಟಿ ಹೀರೋ ಅಥವಾ ಖಳನಾಯಕ ಆಗುವ ಸಾಧ್ಯತೆಗಳು ಇರಲಿಲ್ಲ. ಆದರೆ ಈಗ ಆಗಿ ಹೋಗಿಬಿಟ್ಟಿದ್ದಾರೆ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಬಂದಿದ್ದನ್ನು ಎದುರಿಸಬೇಕಾಗಿದೆ. ಅದಕ್ಕೆ ಪವಿತ್ರಗೌಡ ಆಗಿರ್ಬೋದು, ಇವರಾಗಿರ್ಬೋದು, ಇವ್ರ ಜೊತೆಗಾರ ಆಗಿರ್ಬೋದು, ಎಲ್ಲರೂ ಇವತ್ತು ತಮ್ಮನ ತಮ್ಮ ಇವ್ರು ಟೀಕೆ ಮಾಡ್ಕೋತಿರ್ಬೋದು, ವಿಮರ್ಶೆ ಮಾಡ್ತಾ ಇರ್ಬೋದು. ಅಲ್ಲಿವರೆಗೆ ನಾವು ಆವೇಶಾಗಿ ಒಂದು ಏನು ತಪ್ಪು ಮಾಡ್ತಿರ್ತೀವಿ ಆಗ ನಮ್ಗೆ ಅನಿಸೋದಿಲ್ಲ, ಏ ಹಾಗಾದ್ರೆ ನಾವು ಸರಿಯಾಗಿದ್ದೀವಿ, ಆ ಮಗ ಹಂಗೆ ಮಾಡಿದ ಅದಕ್ಕೆ ಹಿಂಗೆ ಮಾಡಿದ್ವಿ ಅಂತ ನಾವು ವಾದ ಮಾಡ್ಕೋಬೋದು, ಮನಸ್ಸು ಸಮಾಧಾನ ಮಾಡ್ಕೋಬೋದು. ಅದು ದಿನಗಳು ಹೋದಂಗೆ ವಾತಾವರಣ ಬದಲಾದಂಗೆ ನಮ್ಮನ್ನು ನಾವು ವಿಮರ್ಶೆಗೆ ಒಳಪಟ್ಟಾಗ ಅದರಾಗೂ ಅದರಲ್ಲಿಯೂ ಜೈಲಿನಂಥ ಒಂದು ಏಕಾಂತದ ಪ್ರದೇಶದಲ್ಲಿ ಒಬ್ಬರನ್ನ ಇಟ್ಟಾಗ ಆಗ ನಮಗೆ ತಿಳಿಬಾರ್ದು ತಿಳಿಬೇಕಾದ ಎಲ್ಲರೂ ಮನಸ್ಸಿನ ಮುಂದೆ ಬಂದು ಹೋಗ್ತಾವ. ಆಗ ಏನೇನೋ ಕಾರಣ ಹುಡುಕುವಂಥದ್ದು, ಏನೇನೋ ಮಾಡೋದು, ತಪ್ಪು ಮಾಡಿದ್ದಲ್ಲಪ್ಪ ಇದು ಮಾಡಬಾರ್ದು ಇದು ಅಂತ ಆಗ ಅನಿಸ್ತದೆ. ಆಗ ಅನಿಸ್ ಉಪಯೋಗಿಲ್ಲ. ಅದಕ್ಕೆ ನಾವು ಹೇಳೋದು ಇಷ್ಟೇ, ಗಾಡಿ ಹೋದ್ಮೇಲೆ ಟಿಕೆಟ್ ತೆಗೆಸ್ಬೇಡ್ರಿ, ಗಾಡಿ ಇದ್ದಾಗ ಟಿಕೆಟ್ ತೆಗೆಸ್ರಿ, ಗಾಡಿ ಹೋದ್ಮೇಲೆ ಟಿಕೆಟ್ ಇದ್ದರೂ ಸಹಿತ ಅದು ಹೋಗಿರ್ತದೆ. ದಿಸ್ ಇಸ್ ದ ಲೈಫ್. ಈಗ ಜೀವನದ ಅಮೂಲ್ಯವಾದ ಸಮಯ ಹೋದ್ರಿ ದರ್ಶನ ಅವರು ಈ ಒಂದು ಈ ಕಡೆ ಜೂನದಿಂದ ನಡೆದಂಥ ಈ ಘಟನೆಯಿಂದಾಗಿ ನೆಮ್ಮದಿ ಇಲ್ಲ. ಅದಕ್ಕೆ ಪೂರ್ವದಲ್ಲಿ ಒಂದು 4-5 ತಿಂಗಳು ಎಂದಿಂದ ನಡೆದರೂ ಅಲ್ಲಿಂದ ಅವ್ರು ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಏನೋ ಮಾಡಿದ್ರು ಒಂದು ಯಾಂತ್ರಿಕ ಮಾಡುವಂಥದ್ದು. ಈಗಂತಿ ಪಾಪ ಆ ಒಂದು ನಮ್ಮ ಪರಪ್ಪನ ಜೈಲಿನಿಂದ ಈ ಒಂದು ಬಳ್ಳಾರಿ ಜೈಲಿಗೆ ತಂದ ಮೇಲೆ ತಂದು ಇನ್ನೂ ಅವ್ರು ಏಕಾಂಗಿ ಆಗ್ತಾ ಇದ್ದಾರೆ, ಇನ್ನೂ ಅವ್ರಿಗೆ ಅನುಭವಗಳು ಹೆಚ್ಚಾಗ್ತಾ ಇದ್ದಾವೆ. ಮತ್ತು ಜೊತೆಗೆ ಮೀಡಿಯಾನೂ ಸಹ ಅವ್ರು ಏನು ನಡೀತದೆ ಸತ್ಯ ಹೇಳಿದ್ರಿಂದಾಗಿ ಇವತ್ತು ನಮ್ಮ ದರ್ಶನರಿಗೆ ಅನೇಕ ತೊಂದರೆಗಳು ಆಗಿದ್ದಾವೆ ಆಗ್ತಾ ಇದ್ದಾವೆ. ಅವ್ರು ಮಾಡಬಾರ್ದು ತಪ್ಪನ್ನು ಮಾಡಿದರು, ಅಪರಾಧ ತಪ್ಪ, ಅದಕ್ಕಿಂತ ಶಿಕ್ಷೆ ಗ್ಯಾರಂಟಿ. ಅದು ಎಷ್ಟು ಆಗ್ತದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಅದ. ಅದೇನೂ ಆಗಲಿ, ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪ, ತಪ್ಪನ್ನು ದೊಡ್ಡ ತಪ್ಪದು. ಯಾಕಂದ್ರೆ ಒಬ್ಬ ಹೆಣ್ಮಗಳಿಗೆ ಆ ರೀತಿ ಅಶ್ಲೀಲಾಗಿ ವರ್ತನೆ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇನ್ನು ದರ್ಶನದ ಇದನ್ನು ಮಾಡಬಾರ್ದು, ಕೊಲೆ ಮಾಡಬಾರ್ದಾಗಿತ್ತು, ಅದಕ್ಕೆ ಇವ್ರು ಮಾಡುವಂಥದ್ದಲ್ಲ, ಕಾನೂನು ಕೈ ತೆಗೆದುಕೊಳ್ಬಾರ್ದಾಗಿತ್ತು, ತೆಗೆದುಕೊಂಡಾರ. ಆದರೂ ಅವರು ಮಾಡಿದ್ದ ಒಂದು ಕುಂಭಕ್ಕಿನಿಂದಾಗ ಅಥವಾ ಮೇನ್ ರೀಸನ್ದ ಈ ತಪ್ಪು ಮಾಡಿದ್ದಾರೆ. ಆ ನೆಲೆಯಲ್ಲಿ ಶಿಕ್ಷೆ ಇವ್ರಿಗೆ ಆಗಲೇಬೇಕು, ಆಮದ್ ಬೇರೆ. ಆದರೆ ಆದಷ್ಟು ಇವೆಲ್ಲ ನೆಲೆಯಲ್ಲಿ ಅಭ್ಯಾಸ ಮಾಡಿರುವಂಥ
ನ್ಯಾಯಾಂಗ ಅವ್ರಿಗೆ ಯೋಗ್ಯ ಶಿಕ್ಷೆ ನೀಡಲಿ. ಮತ್ತು ಅದೇ ಕಾಲಕ್ಕೆ ಒಬ್ಬ ಕಲಾಕಾರ ತನ್ನ ತಪ್ಪನ್ನು ತಿದ್ದುಕೊಂಡು ಮತ್ತು ಹೊಸ ವ್ಯಕ್ತಿತ್ವ ದರ್ಶನದಲ್ಲಿ ಬರಲಿ, ಅದ್ರ ಜೊತೆಗೆ ಒಳ್ಳೆಯ ಒಂದು ಮೆಸೇಜ್ ಈಗಾಗಲೇ ಜನಕ್ಕೆಲ್ಲ ತಿಳಿದದ್ದು, ಇಲ್ಲಪ್ಪ ಎಂಥ ತಪ್ಪು ಮಾಡಿದರೂ ನಮ್ಗೆ ಶಿಕ್ಷೆ ಆಗೋದು, ಅವ್ರು ಎಷ್ಟು ಎತ್ತರಿಗೆ ಬೆಳೆದಿರಲಿ, ಇವತ್ತು ಪ್ರೈಮ್ ಮಿನಿಸ್ಟರ್ ಇರಲಿ, ಮತ್ತಾರು ಇರಲಿ, ಅವ್ರು ಎಂಥ ಸೆಲೆಬ್ರಿಟಿ ಇದ್ರು ಸಹ ತಪ್ಪಾಗಿ ಶಿಕ್ಷೆ ಆಗ್ತದಪ್ಪ ಅನ್ನೋದು ಜನಕ್ಕೂ ಮೆಸೇಜ್ ಹೋಗ್ಯದ. ಅದೇ ಕಾಲಕ್ಕೆ ಇನ್ನು ದರ್ಶನ್ ಅವ್ರಿಗೂ ಇದು ಕನ್ಫರ್ಮ್ ಆಗಬೇಕಾಗಿದೆ, ಆಗದೆ ತಿಳ್ಕೊಂಡಿದ್ವಿ. ಅವರು ಏನು ಬದಲಾವಣೆ ಇನ್ನಾದರೂ ಮಾಡಿಕೊಳ್ಳಿ, ತಪ್ಪುಗಳ ಹೆಬಿಚುವಲ್ ಅಂತಾರಲ್ಲ ಅದನ್ನು ಮಾಡೋದು ಬಂದ್ ಮಾಡಲಿ, ಚಟ ತಪ್ಪು ಮಾಡೋದು ಚಟ, ಆ ಚಟವನ್ನು ದರ್ಶನ ಬಿಟ್ಟರೆ ಮುಂದಿನ ದಿನದಲ್ಲಿ ಇನ್ನೂ ಅಷ್ಟು ಒಳ್ಳೆಯ ಅವರಿಂದ ಪ್ರೊಡಕ್ಟ್ ಬರ್ಬೋದು ಅನ್ನುವಂಥ ಮಾತು. ಅದು ಬಿಟ್ಟಾಗ ಶಿಕ್ಷೆ ಒಂದು ಪರಿಣಾಮ ನೋಡಿದಾಗ ಏನೂ ಆಗಲಿ, ದರ್ಶನರಿಗೆ ಶಿಕ್ಷೆ ಯಾವ ಎಷ್ಟಕ್ಕೆ ಆಗ್ತದೆ, ಸಿಸ್ಟಮೆಟಿಕ್ ಆಗ್ತದೆ ಅನ್ನೋದು ಈಗ ನಮ್ಮೆಲ್ಲರ ಮುಂದಿರುವಂಥ ಪ್ರಶ್ನೆ. ಮತ್ತು ಎಲ್ಲರೂ ಅದನ್ನು ಚರ್ಚೆ ಮಾಡ್ತಾಯಿದ್ದಾರೆ, ಈ ಕನ್ನಡಾಭಿಮಾನಿಗಳು ದರ್ಶನಾಭಿಮಾನಿಗಳು ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ಬಿಡಾಕೋಬಾರ್ದು ಅಂತ ಹೇಳ್ತಾ, ಹೇ ಸಿದ್ಧಾರಾಮ್, ಇದು ಸತ್ಯದ ಕೈಗಿ ವಂದನೆಗಳು.